ಹಾಯ್ ಹಲೋ ಇಂದಿನ ಸಂಚಿಕೆಯಲ್ಲಿ ಆಂತರಿಕ ಮೌಲ್ಯಮಾಪನ ಎಂದರೇನು ಇಂಟರ್ನಲ್ ಅಸೆಸ್ಮೆಂಟ್ 20 ಮಾರ್ಕ್ಸ್ 20 ಅಂಕಗಳನ್ನು ಯಾವ ಯಾವ ಚಟುವಟಿಕೆಗಳಿಗೆ ನೀಡಬೇಕು ತರಗತಿಯಲ್ಲಿ ಆಂತರಿಕ ಮೌಲ್ಯಮಾಪನ ಮಾಡುವುದು ಹೇಗೆ ಆಂತರಿಕ ಮೌಲ್ಯಮಾಪನದ ಚಟುವಟಿಕೆಗಳಾವುವು ಆಂತರಿಕ ಮೌಲ್ಯಮಾಪನದ ಮಾನದಂಡಗಳೇನು ಅತಿ ಶೀಘ್ರದಲ್ಲಿ ಇವುಗಳ ಬಗ್ಗೆ ಮಾಹಿತಿ ನಿಮಗೆ ಸಿಗಲಿದೆ ಅಲ್ಲಿವರೆಗೂ ನೀವು ಮಾಡಬೇಕಾಗಿದ್ದು ಇಷ್ಟೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬೈ